जून 5 ರಂದು ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಜೂನ್ 5 ರಂದು ಹಿರಿಯ ಸಚಿವರ ಜೊತೆ ಸಿಎಂ ಸಭೆಯನ್ನ ನಡೆಸುತ್ತಾರೆ. ಉಸ್ತುವಾರಿ ಸಚಿವರ ಜೊತೆ ಬಿಎಸ್‌ವೈ ಸಭೆ ನಡೆಸಲಿದ್ದಾರೆ ಜೂನ್ 5 ರಂದು. ಅವತ್ತೇ ಲಾಕ್ಡೌನ್ ಭವಿಷ್ಯ ಸಹ ನಿರ್ಧಾರ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಈಗಿರುವಂತಹ ಲಾಕ್ಡೌನ್ ಜೂನ್ 7 ರ ತನಕ ಇದೆ. 2 ದಿನ ಮುಂಚಿತವಾಗಿ ನಡೆಯತಾ ಇರೋ ಸಭೆ ಇದು. ಹಾಗಾಗಿ ಅವತ್ತೇ ಸಭೆಯ ನಂತರ ಲಾಕ್ಡೌನ್ ಮುಂದುವರಿಯುತ್ತಾ ಇಲ್ವಾ ಅನ್ನೋದರ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಿಸಬೇಕಾ ಬೇಡವಾ ಅನ್ನೋದರ ಬಗ್ಗೆ ಚರ್ಚೆ ಆಗುತ್ತೆ. ಜೂನ್ 30 ರವರೆಗೂ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಿ ಅಂತ ಈಗಾಗಲೇ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಲಾಕ್ಡೌನ್ ಸಡಿಲಗೊಳಿಸದಿರೋದಕ್ಕೆ ಸರ್ಕಾರದ ಚಿಂತನೆ ನಡೆದಿದೆ. ಈಗಿರುವಂತಹ ಲಾಕ್ಡೌನ್ ಜೂನ್ 7 ರ ತನಕ ಇರುತ್ತೆ. ಜೂನ್ 7 ರ ನಂತರ ಲಾಕ್ಡೌನ್ ಕಂಟಿನ್ಯೂ ಆಗಬೇಕಾ ಬೇಡವಾ ಅನ್ನೋದರ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಾ ಇದೆ. ಇದೇ ವಿಚಾರವಾಗಿ ಜೂನ್ 5 ರಂದು ಹಿರಿಯ ಸಚಿವರ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಕೊರೋನಾ ಕಂಟ್ರೋಲ್ ಗೆ ಬರುವವರೆಗೂ ಲಾಕ್ಡೌನ್ ಫಿಕ್ಸ್. ಲಾಕ್ಡೌನ್ ವಿಸ್ತರಣೆ ಸುಳಿವನ್ನ ನೀಡಿದ್ದಾರೆ ಈ ಮೂಲಕ ಗೃಹ ಸಚಿವ ಬೊಮ್ಮಾಯಿ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗುವವರೆಗೂ ಅನ್ಲಾಕ್ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾರೆ. ಪಾಸಿಟಿವಿಟಿ ರೇಟ್ ಶೇಕಡಾ 10 ರ ಒಳಗೆ ಇರಬೇಕು, 10 ರ ಒಳಗೆ ಬರೋ ತನಕವೂ ಲಾಕ್ಡೌನ್ ಜಾರಿಯಲ್ಲಿರುತ್ತೆ ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ಈಗಾಗಲೇ ಶೇಕಡಾ 16 ರಷ್ಟು ಪಾಸಿಟಿವಿಟಿ ರೇಟ್ ಇದೆ. ಹಳ್ಳಿಗಳಲ್ಲಿ ಪಾಸಿಟಿವಿಟಿ ರೇಟ್ ಶೇಕಡಾ 5 ಕ್ಕಿಂತ ಕಡಿಮೆ ಇರಬೇಕು, ಅಲ್ಲಿ ತನಕ ಟಫ್ ರೂಲ್ಸ್ ಜಾರಿಯಲ್ಲಿರುತ್ತೆ. ಹಳ್ಳಿಯಲ್ಲಿ ಸೋಂಕು ಇಳಿದಿದೆ, ಆದರೆ ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಕೊರೋನಾ ಸಾವು ಸಹ ಹೆಚ್ಚಾಗ್ತಲೇ ಇದೆ. ಅನ್ಲಾಕ್ ಮಾಡಬೇಡಿ ಅಂತ ಈಗಾಗಲೇ ತಜ್ಞರು ಸಹ ಸಲಹೆಯನ್ನ ನೀಡಿದ್ದಾರೆ. ತಜ್ಞರ ಸಲಹೆ ಮೇರೆಗೆ ಲಾಕ್ಡೌನ್ ವಿಸ್ತರಣೆ ಪಕ್ಕಾ ಅಂತ ಹೇಳಿದ್ದಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿಲ್ಲ, ಇನ್ನ ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು, 10 ಕ್ಕಿಂತ ಕೆಳಗಡೆ ಹೋಗಬೇಕು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇನ್ನ ಸಂಖ್ಯೆ 22 23000 ಇದೆ, ಅದು ಕನಿಷ್ಠ 10000 ಕ್ಕಿಂತ ಕೆಳಗಡೆ ಹೋಗಬೇಕು. ಆವಾಗ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಿಭಾಯಿಸಕ್ಕೆ ಸಾಧ್ಯ ಇದೆ. ಎಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ತಿರುಮ ಇವತ್ತು ಪಾಸಿಟಿವಿಟಿ ರೇಟ್ ಇನ್ನ 16-17% ಇದೆ, ಅದು ಕಡಿಮೆ ಆಗಬೇಕು ಅಂದ್ರೆ ಅದು ಇಂಡಿಕೇಶನ್. ಎರಡನೇದಾಗಿ ಡೆತ್ ಕಮ್ಮಿ ಆಗಬೇಕು ಮತ್ತು ಟೋಟಲ್ ಸಂಖ್ಯೆಯಲ್ಲೂ ಕೂಡ ಇನ್ನಷ್ಟು ಕಡಿಮೆ ಆಗಬೇಕು. ಆವಾಗ ಅದರ ಮೇಲೆ ಹತೋಟಿ ನಿಯಂತ್ರಣ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಾಡಕ್ಕೆ ಸಾಧ್ಯ ಅನ್ನುವಂಥದ್ದು ಪರಿಣಿತರ ಎಕ್ಸ್ಪರ್ಟ್ಗಳ ಒಂದು ಅಭಿಪ್ರಾಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್. ಜೂನ್ 7 ರ ನಂತರ ಲಾಕ್ಡೌನ್ ಮುಂದುವರಿಯುತ್ತಾ ಏನು ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ಮಾತು ಕೂಡ ಅದೇ ತರ ಸೂಚನೆ ಕೊಡ್ತಾ ಇತ್ತು, ಕಂಟಿನ್ಯೂ ಆಗಬಹುದು ಅಂತ. ಸದ್ಯಕ್ಕೆ ಸರ್ಕಾರದ ಮನಸ್ಥಿತಿ ಏನಿದೆ? ಯಾಕಂದ್ರೆ ಎರಡನೇ ಅಲೆ ಆರಂಭದಲ್ಲಿ ತಜ್ಞರು ಸಲಹೆ ಕೊಟ್ಟರು, ಸರ್ಕಾರ ಲಾಕ್ಡೌನ್ ಮಾಡೋದಕ್ಕೆ ಸಿದ್ಧ ಇರಲಿಲ್ಲ, ಯಾಕಂದ್ರೆ ಬೇಡ ಅನ್ನೋ ಮನಸ್ಥಿತಿಲಿ ಇತ್ತು. ಆದ್ರೆ ಈಗ ಸರ್ಕಾರದ ಮನಸ್ಥಿತಿ ಹೇಗಿದೆ? ಶ್ವೇತಾ, ಈಗಷ್ಟೇ ಸಿಎಂ ಯಡಿಯೂರಪ್ಪನವರು ಮಾತನಾಡಿದ್ದಾರೆ, ಬೆಳಿಗ್ಗೆ ಬೊಮ್ಮಾಯಿ ಅವರು ಮಾತನಾಡಿದ್ರು, ಶೇಕಡ 10 ಕ್ಕಿಂತ ಕಡಿಮೆ ಬರೋ ತನಕ ನಾವು ಲಾಕ್ಡೌನ್ ಅನ್ನು ಮುಂದುವರಿಸಬೇಕಾಗುತ್ತೆ ಹೇಳುವಂಥ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ಜೂನ್ 7 ರ ತನಕ ಯಾವುದೇ ರೀತಿಯ ಲಾಕ್ಡೌನ್ ಸಡಿಲಿಕ್ಕೆ ಇಲ್ಲ ಹೇಳುವಂಥ ಮಾತನ್ನು ಬೆಳಿಗ್ಗೆ ಬೊಮ್ಮಾಯಿ ಅವರು ಹೇಳಿದರು. ಅದಾದ ಬಳಿಕ ಈಗ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ, ಜನ ನಮಗೆ ಸಹಕಾರ ಮಾಡಬೇಕು, ಜನ ಸಹಕಾರ ಮಾಡಿದರೆ ಜೂನ್ 7 ರ ಬಳಿಕ ಲಾಕ್ಡೌನ್ ಅನ್ನು ಮುಂದುವರಿಸುವಂಥ ಪ್ರಮೇಯ ಉದ್ಭವವಾಗುವುದಿಲ್ಲ ಅಂತ. ಆದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ಪರಿಗಣಿಸಿದಾಗ ಮತ್ತು ಗ್ರಾಮಗಳನ್ನು ಪರಿಗಣಿಸಿದಾಗ ಪಾಸಿಟಿವಿಟಿ ದರ ಸುಮಾರು 22 ಕ್ಕಿಂತ ಜಾಸ್ತಿ ಇದೆ, ಅದು ಕನಿಷ್ಠ 10 ರ ತನಕ ಬರಬೇಕಾಗ್ತವೆ. ಹಾಗಾಗಿ 4-5 ದಿನಗಳಲ್ಲಿ ಆ ಒಂದು ವ್ಯತ್ಯಾಸ ಆಗಿ ಕಡಿಮೆ ಆಗಬಹುದು ಎನ್ನುವಂಥದ್ದೊಂದು ನಿರೀಕ್ಷೆ ಅಷ್ಟೇ. ಜೂನ್ 7 ರ ಒಳಗಾಗಿ ಆ ರೀತಿಯ ಸೋಂಕಿನ ಪ್ರಮಾಣ ಕಡಿಮೆ ಆದರೆ ಸಹಜವಾಗಿ ಲಾಕ್ಡೌನ್ ಸಡಿಲಿಕೆಯನ್ನು ಒಂದೊಂದು ಹಂತವಾಗಿ ಮಾಡಬಹುದು. ಅದು ಅಲ್ಲದೆ ಹೋದರೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಕಠಿಣ ಕ್ರಮದ ಸೂಚನೆಯನ್ನು ಪರಿಗಣಿಸಿ ಆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೇಸ್ಗಳು ಅತಿ ಅಧಿಕ ಆಗಿರುವಂಥ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಅನ್ನು ಮುಂದುವರಿಸುವಂಥ ಸಾಧ್ಯತೆ ಹೆಚ್ಚಳವಾಗಿದೆ. ಆದರೆ ಇಡೀ ರಾಜ್ಯಕ್ಕೆ ಹೇಗೆ ಅದನ್ನು ಅನ್ವಯಿಸುವಂತೆ ಮಾಡ್ತಾರೋ ಅಥವಾ ಪ್ರತ್ಯೇಕವಾಗಿ ಮಾರ್ಗಸೂಚಿಗಳನ್ನು ಹೊರಡಿಸ್ತಾರೋ, ಸೀಲ್ ಡೌನ್ ಲಾಕ್ಡೌನ್ ಹೇಳುವಂಥದ್ದು ಮತ್ತು ಕಂಟೈನ್ಮೆಂಟ್ ಝೋನ್ಗಳನ್ನು ಕೂಡ ಮಾಡಬೇಕು ಅನ್ನುವಂಥದ್ದೇನು ಕಠಿಣ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅದರ ಆಗುಹೋಗುಗಳನ್ನು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದೆ. ತಜ್ಞರು ಕೂಡ ಈಗ ಸರ್ಕಾರಕ್ಕೆ ಕೊಟ್ಟಿರುವ ಸಲಹೆ, ಏಕಾಏಕಿ ಲಾಕ್ಡೌನನ್ನು ತೆರವು ಮಾಡಬೇಡಿ, ಕ್ರಮೇಣವಾಗಿ ಹಂತ ಹಂತವಾಗಿ ಲಾಕ್ಡೌನನ್ನು ನಾವು ತೆರವು ಮಾಡ್ತಾ ಹೋದರೆ ಒಂದಿಷ್ಟು ಸೋಂಕಿನ ಪ್ರಮಾಣ ಕಡಿಮೆ ಆದೀತು ಹೇಳುವಂಥ ಮಾತುಗಳನ್ನು ಸಲಹೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ.
ಒಂದೊಂದು ಸ್ಪಷ್ಟ ರಾಜ್ಯ ಸರ್ಕಾರ ಯಾವುದೇ ಲಾಕ್ ಡೌನ್ ಆಗಲಿ ಅಥವಾ ಯಾವುದೇ ಒಂದು ಕರ್ಫ್ಯೂ ಅನ್ನು ವಿಧಿಸುವಂತ ಸಮಯ ಬಂದಾದಾಗ ಅದು ತಜ್ಞರು ಕೊಡುವ ಸಲಹೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮತ್ತು ತೀರ್ಮಾನವನ್ನು ಪ್ರಕಟಿಸುತ್ತೆ ಈಗಲೂ ಕೂಡ ಅಷ್ಟೇ ಜೂನ್ 7 ರ ತನಕ ಲಾಕ್ ಡೌನ್ ಅನ್ನು ಹೇರಲಾಗಿದೆ ಮುಖ್ಯಮಂತ್ರಿಗಳು ಕೂಡ ಈಗ ಅದೇ ಮಾತನ್ನು ಹೇಳಿದ್ದಾರೆ ಯಾವುದೇ ನಿಯಮದಲ್ಲಿ ಬದಲಾವಣೆ ಇಲ್ಲ ಆ ಕಠಿಣವಾದ ನಿಯಮವನ್ನು ನಾವು ಮುಂದುವರಿಸುತ್ತೇವೆ ಜೂನ್ 7 ರ ಬಳಿಕ ಏನು ಮಾಡಬೇಕು ಅಂತ ಕುರಿತಾಗಿ ತೀರ್ಮಾನವನ್ನು ಇನ್ನೂ ಕೂಡ ಮಾಡಬೇಕಾಗಿದೆ ಹೇಳುವಂತ ಮಾತ್ರ ಹೇಳ್ತಾ ಇದ್ದರು ಆದರೆ ಜನರ ಸಹಕಾರವನ್ನು ಸಹಜವಾಗಿ ಕೇಳಿದರೆ ಜನರು ಕೂಡ ಕೆಲವೊಂದಿಷ್ಟು ಕಡೆ ನಿಯಮಗಳು ಒಂದಿಷ್ಟು ಏರುಪೇರು ಆಗಿರಬಹುದು ಆದರೆ ಸಹಜವಾಗಿ ಜನರು ಕೂಡ ಈಗ ಅದಕ್ಕೆ ಎಚ್ಚೆತ್ತುಕೊಂಡು ಒಂದು ಹಂತದಲ್ಲಿ ಸರ್ಕಾರಕ್ಕೆ ಮತ್ತು ಜನರ ಒಂದು ಆ ಸೋಂಕಿಗೆ ಅನುಗುಣವಾಗಿ ಸಹಕಾರವನ್ನು ಕೊಡುವಂಥದ್ದು ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆಗಿರುವಂಥ ಒಂದಿಷ್ಟು ಏರುಪೇರುಗಳು ಜೊತೆಗೆ ಹೆಚ್ಚಾಗಿ ಜಿಲ್ಲೆಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಜೂನ್ 7 ರ ಬಳಿಕ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಲಾಕ್ಡೌನ್ ಕಠಿಣವಾಗಿ ಮುಂದುವರಿಬಹುದು ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳು ಮತ್ತು ಪ್ರಮುಖ ನಗರಗಳು ಅದು ಬೆಂಗಳೂರು ಸೇರಿದಂತೆ ಕೆಲವೊಂದಿಷ್ಟು ಪ್ರಮುಖ ನಗರಗಳಲ್ಲಿ ಸಂಖ್ಯೆಗೆ ಅನುಗುಣವಾಗಿ ಲಾಕ್ಡೌನ್ ಅನ್ನು ತೆರವು ಮಾಡುವಂಥ ಹಂತ ಹಂತವಾಗಿ ಕೆಲವೊಂದಿಷ್ಟು ಸೆಕ್ಟರ್ಗಳಿಗೆ ಅವಕಾಶವನ್ನು ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ಅದೇ ಪ್ರಕಾರ ಆಗಬಹುದು ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದ್ದಾವೆ ಥ್ಯಾಂಕ್ ಯು ರವಿ ಶಿವರಾಮ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್